ಸ್ವಾತಿ, ನಾನಿವತ್ತು ಕಡಲೆಕಾಯಿ ಪರಿಸೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ತೋರಿಸ್ತೀನಿ. ನಾನು, ನಮ್ಮ ಅಮ್ಮ, ನಮ್ಮ ಅಜ್ಜಿ ಮೂರು ಜನನೂ ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿ ನೋಡಿ, ನನ್ನ ಪಕ್ಕ ಯಾರಿದ್ದಾರೆ ಅಂತ. ಏ ಜೂ, ನೋಡಿ ಇಲ್ಲಿ, ಇಲ್ಲಿ ನೋಡು, ಇಲ್ಲಿ ನೋಡು. ಗೈಸ್, ನೋಡ್ತಾ ಇದ್ದೀರಲ್ಲ, ಇದು ಬಸವನಗುಡಿ. ನಾನು ಹೇಳ್ಬೋದು, ನಾನು ಬಸವನಗುಡಿಲೇ ಹುಟ್ಟಿ ಬೆಳೆದಿರೋದು. ಇದು ನಮ್ಮ ಏರಿಯಾ. ನಮ್ಮ ಏರಿಯಾ ಅಂದಮೇಲೆ ಕಡಲೆಕಾಯಿ ಪರಿಸೆನ ಮಿಸ್ ಮಾಡ್ಕೊಳೋಕ್ಕಾಗತ್ತಾ? ನಾನು ಒಂದು ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ಪ್ರತಿ ವರ್ಷ ಏನಾದರೂ ಹೋಗ್ಬಿಟ್ಟು ಬಂದರೆ ತುಂಬ ಖುಷಿಯಾಗಿರುತ್ತೆ. ನೀವೇನಾದ್ರೂ ಬ್ಯಾಂಗ್ಳೂರಲ್ಲಿದ್ದರೆ ಒಂದ್ಸತಿ ಆದರೂ ಕಡಲೆಕಾಯಿ ಪರಿಸೆಗೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಏನು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇರ್ತಾರೆ. ನೀವು ಆದಷ್ಟು ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನ ಹೋಗೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಸಂಜೆ ಹೋದರೆ ನಿಜವಾಗ್ಲೂ ನೀವು ಏನು ನೋಡಿ ಏನು ತೊಗೊಳಕ್ಕಾಗಲ್ಲ. ಏನಾದ್ರು ನೀವು ನೋಡಿ ತೊಗೋಬೇಕು ಅಂದರೆ ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನ ಹೋಗಿ ಆರಾಮಾಗಿ ಓಡಾಡಿಕೊಂಡು ಕಡಲೆಕಾಯಿ ತೊಗೊಂಡು ಅಲ್ಲೇನಾದ್ರು ತಿನ್ಕೊಂಡು ಮನೆಗೇನಾದರೂ ವಸ್ತುಗಳನ್ನ ತೊಗೊಂಡು ಬರ್ಬೋದು. ಮೂರು, ಒಂದಕ್ಕೆ 40, ಮೂರು ತಗೊಂಡ್ರೆ 100 ರೂಪಾಯಿ. ತರಾವರಿ ತಗೊಳ್ಳಿ, ಸೌತ್ಗಳು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನೆನೆಯಾಕಬೇಕು. ಈ ಕೆಳಗಡೆ ಒಂದು ಕಂಟೈನರ್ ಇದೆ ನೋಡಿ, ಇದಕ್ಕೆ ಫುಲ್ ನೀರು ಹಾಕಿದ್ದೀನಿ. ನೆಕ್ಸ್ಟ್ ಇದೆಲ್ಲನೂ ನಾನು ವಾಶ್ ಮಾಡಿಕೊಂಡು ನೀರು ತುಂಬ್ಕೊತೀನಿ. ಫಸ್ಟ್ ಇದು ಕೆಳಗಡೆ, ಇದು ಯಾವುದಾದ್ರೂ ಸರಿ ಒಂದೊಂದನ್ನ ಈ ಥರ ಇಡಿ. ಈ ಇದೆಲ್ಲ ಇಲ್ಲಿ ಸ್ವಲ್ಪ ಈ ಕ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಹಾಗೆ ಜಾಗ ಬಿಡಿ. ಓಕೆ, ಈ ಕ್ಯಾಪ್ ಆಪೋಸಿಟ್ಗೆ ಇನ್ನೊಂದು ಇಡಿ ಈ ಥರ. ಲಾಸ್ಟ್ ಟೈಮ್ ಕ್ಯಾಪ್ ಇಲ್ಲಿದೆ, ಇವಾಗ ಇಲ್ಲಿದೆ. ಈ ಕ್ಯಾಪ್ ಹತ್ರ ಇಲ್ಲಿ ಒಂಚೂರು ಅದಕ್ಕೆ ಗಾಳಿ ಹಾಡೋ ಥರ ಒಂದು ಸ್ವಲ್ಪ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಇಲ್ಲಿ ಇದು ಹೀಗೆ ಇಟ್ಟು ಒಂದಿನ ಇಲ್ಲಾಂದರೆ ಓವರ್ ನೈಟ್ ಫುಲ್ಲು ನೆನೆಯಾಕ್ಬಿಡಿ. ಇದನ್ನು ಒನ್ ನೈಟ್ ಬಿಟ್ಟಾದಮೇಲೆ ನೀರೆಲ್ಲ ಫುಲ್ಲು ತೆಗ್ದುಬಿಟ್ಟು ಬರೀ ಕಾಳುಗಳನ್ನ ಮಾತ್ರ ಹಾಕಿ ಇನ್ನೊಂದು ದಿನ ಬಿಟ್ಟರೆ ಸ್ಪ್ರೌಟ್ಸ್ ಎಲ್ಲ ಈ ಥರ ಆಗಿರುತ್ತೆ.
ಈಗಾಗಲೇ ಒಂದ್ಸತಿ ಹಾಕಿರೋದು, ನಾನು ಮತ್ತೆ ಹಾಕಿಡ್ತಾ ಇದ್ದೀನಿ. ನಾವು ಸಲಾಡ್ ಎಲ್ಲ ಮಾಡ್ತೀವಿ, ಅದಕ್ಕಾಗಿ ಬೇಕಾಗುತ್ತೆ ಅಂತ. ನಾನೀಗ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ. ಒಂದು ಹಾಫ್ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೊಬೋದು, ಟೇಸ್ಟಿಗೆ ಬೇಕಂದ್ರೆ ಹಾಕೊಬೋದು. ಇದಕ್ಕೆ ನೋಡಿ ಒಂದು ಸ್ವಲ್ಪ, ಒನ್ ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೀಗ ಉಕ್ಕಲಿ ಸ್ವಲ್ಪ. ನೋಡ್ಬೋದು ಉಕ್ತಾ ಇದೆ. ನಾನು ನೀರು ತಗೊಂಡಿದ್ದ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತೀನಿ. ಫ್ಲೇಮ್ ಡೌನ್ ಮಾಡಿದ್ದೀನಿ ನೋಡಿ. ಇದು ಬೆಂದಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಣ. ಇದು ಒದ್ದೆಕಾಯಿ ಅಂತ ಇಲ್ಲ. ನಾನೀಗ ಆಫ್ ಮಾಡ್ತೀನಿ.